ಫಿಲ್ಮಿಬೀಟ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸುದೀಪ್ಗೆ ಹಾಲಿವುಡ್ ಅವಕಾಶ ಸಿಗಲು ಕಾರಣ ಯಾರು ಗೊತ್ತಾ? ಕಳೆದ 3-4 ದಿನಗಳಿಂದ ಕಿಚ್ಚ ಸುದೀಪ್ ಅವರದ್ದೇ ಸುದ್ದಿ. ಆರಡಿ ಕಟ್ಔಟ್ ಹಾಲಿವುಡ್ಗೆ ಹೋಗ್ತಾ ಇದ್ದಾರೆ, ಇಂಗ್ಲಿಷ್ ಸಿನಿಮಾ ಮಾಡುತ್ತಿದ್ದಾರೆ, ಇದು ಕನ್ನಡಿಗರಿಗೆ ಹೆಮ್ಮೆ ತರುವ ವಿಷಯ ಅಂತೆಲ್ಲ ಮಾತುಗಳು ಕೇಳಿಬರ್ತಾ ಇರುವಂಥದ್ದು. ಕಿಚ್ಚ ದಿ ವಿಲನ್ ಚಿತ್ರದ ಶೂಟಿಂಗ್ಗೆ ಹೋದಾಗ ಏನಾದರೂ ಹಾಲಿವುಡ್ ನಿರ್ದೇಶಕ ಫೋನ್ ಮಾಡಿ ಆಫರನ್ನು ಕೊಟ್ರ ಅಥವಾ ಸುದೀಪ್ ಅವರೇ ನಿರ್ದೇಶಕರನ್ನು ಮೀಟ್ ಮಾಡಿದ್ರ ಅಂತ ಹುಡುಕುತ್ತಾ ಹೋದಾಗ ಸಿಕ್ಕ ವಿಷಯವೇ ಬೇರೆ. ಕಿಚ್ಚ ಹಾಲಿವುಡ್ ಹೋಗೋಕೆ ಕಾರಣವಾದ ಒಬ್ಬ ವ್ಯಕ್ತಿಯ ಪರಿಚಯವಾಯಿತು. ಮಾಣಿಕ್ಯನಿಗೆ ಹಾಲಿವುಡ್ನಿಂದ ಆಫರ್ ಬರಲು ಕಾರಣ ರಂಗಭೂಮಿ ಕಲಾವಿದ ಮಂಡ್ಯ ರಮೇಶ್ ಅವರು. ಹೌದು, ಮಂಡ್ಯ ರಮೇಶ್ ಅವರು ಪ್ರವಾಸಕ್ಕೆಂದು ಆಸ್ಟ್ರೇಲಿಯಾಗೆ ಹೋದಾಗ ತನ್ನ ಸ್ನೇಹಿತ ನಾಗೇಂದ್ರ ಮೂಲಕ ನಿರ್ದೇಶಕ ಎಡ್ಡಿ ಆರ್ಯ ಅವರ ಪರಿಚಯವಾಗಿತ್ತು. ಆಗ ಎಡ್ಡಿ ಅವರು ತಮ್ಮ ಸಿನಿಮಾಗೆ ಒಬ್ಬ ಕಲಾವಿದನನ್ನ ಹುಡುಕುತ್ತಿದ್ದಾರೆ ಅಂತ ಹೇಳ್ತಾರೆ. ಆಗ ಮಂಡ್ಯ ರಮೇಶ್ ಅವರು ಸುದೀಪ್ ಅವರನ್ನ ಸಜೆಸ್ಟ್ ಮಾಡ್ತಾರೆ. ಆಗ ಎಡ್ಡಿ ಅವರು ಸುದೀಪ್ ಅಭಿನಯದ ಬಹಳಷ್ಟು ಸಿನಿಮಾಗಳನ್ನ ನೋಡಿದ್ದಾರೆ, ಅದರಲ್ಲೂ ಎಬ್ಬುಲಿ ಚಿತ್ರ ನೋಡಿದ ಮೇಲೆ ಎಡ್ಡಿ ತಮ್ಮ ಸಿನಿಮಾದ ಸೇನಾ ಮಾರ್ಷಲ್ ಪಾತ್ರಕ್ಕೆ ಸುದೀಪೇ ಸೂಕ್ತ ಅಂತ ಕೂಡಲೇ ಸುದೀಪ್ ಅವರಿಗೆ ಫೋನ್ ಅನ್ನ ಮಾಡಿ ಕತೆ ಹೇಳ್ತಾರೆ. ಸುದೀಪ್ ಈ ಬಗ್ಗೆ ಇನ್ನೂ ಏನು ವಿಷಯ ಬಿಟ್ಟುಕೊಟ್ಟಿಲ್ಲ. July 14 ದಿ ವಿಲನ್ ಶೂಟಿಂಗ್ ಗೆ ಲಂಡನ್ ಗೆ ಹೋಗ್ತಾ ಇರುವಂತಹ ಸುದೀಪ್ ಅವರು ಅಲ್ಲಿ ಎಡ್ಡಿ ಜೊತೆ ಚರ್ಚೆಯನ್ನ ಮಾಡಲಿದ್ದಾರೆ. ಅದಾದ ನಂತರ ಸುದೀಪ್ ಬಾಯಿ ಬಿಟ್ಟರು ಬಿಡಬಹುದು. ನಿಮ್ಗೆ ಅನ್ಸುತ್ತೆ? ಒಂದು ರೀತಿ ಹೇಳಬೇಕು ಅಂದ್ರೆ ಸುದೀಪ್ ಅವರಿಗೆ ಹಾಲಿವುಡ್ ನ ಚಾನ್ಸ್ ಸಿಗೋದಕ್ಕೆ ಮಂಡ್ಯ ರಮೇಶ್ ಕಾರಣ ಅನ್ಸುತ್ತಾ? ನಿಮ್ಗೆ ಇದ್ರ ಬಗ್ಗೆ ಅನ್ಸುತ್ತೆ ಕ್ರೆಡಿಟ್ ಕಾಮೆಂಟ್ ತಿಳಿಸಿ. ನಿಮ್ಗೆ ಏನಾದ್ರು ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಇದೇ ರೀತಿ ನಮ್ಮ ಬೇರೆ ಬೇರೆ ವಿಡಿಯೋಗಳಿಗೆ ಫಿಲ್ಮಿಬೀಟ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.